ಅಯ್ಯಪ್ಪಾ ಎಲ್ಲ ಶಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡತೀನಿ ಎಲ್ಲರಿಗೆ ಒಂದು ವಿಷಯ ತರಾತೀನಿ ಏನು ತರಾಕತ್ತೀನಪ್ಪ ಅಂತಂದ್ರೆ ಇವತ್ತು ನೋಡ್ರಿ ಯಾವುದೇ ಇರಲಿ ಇವತ್ತೊಂದು ವಿಷಯ ಒಂದು ಭಾಳಷ್ಟು ಇಂಪಾರ್ಟೆಂಟ್ ವಿಷಯ ತಮ್ಮನ್ನು ತರಲಾತೀನಿ ರಾತ್ರಿ 10 ಗಂಟೆಗೆ ಯಾಕೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಬರೋದು ಲೇಟ್ ಆಯಿತು ಇವತ್ತು ಒಂದು ವಿಜಯಪುರದ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಯಾರ ಬೆಂಗಳೂರಿನಾಗ ಸ್ಪೋರ್ಟಿಸ್ ಅಂತ ಆಸ್ಪತ್ರೆ ಐತಿ ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಯಾರ ಆದರೂ ಯಾವುದು ಭಯ ಪಡುವ ಏನು ಅಂಥ ಅವಶ್ಯಕತೆ ಇಲ್ಲ ತಾಳಿ ಭಾಳಷ್ಟು ಮೆಸೇಜ್ಗಳು ಈಗ ಬಂದವು ಯಾಕಂದ್ರೆ ನಾನು ಈಗ ಕೂಡ ಲೈವ್ ಬಂದು ಈಗ ನಿಮ್ಗೆ ಹೇಳತ್ತೀನಿ ಯಾಕಂದ್ರೆ ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳವರು ಆದಷ್ಟು ಬೇಗ ಗುಣಮುಖರಾಗಲಿತ್ತೇಳಿ ಅವ್ರ ಅಭಿಮಾನಿಗಳೆಲ್ಲ ನಾನು ಫೋನ್ ಮಾಡಿದ್ರು ಯಾಕಂದ್ರೆ ಫೋನ್ ಮಾಡಿ ಏನು ಸರ್ ನೀವು ಮನುಷ್ಯರಿದ್ದೀರ ಏನಿದ್ದೀರ ಅಂದ್ರೆ ಯಾಕ್ರಿ ಏನು ಜನ ಯಾಕ್ರಿ ಅಲ್ರಿ ಎಲ್ಲರದು ನಾಗ ಕೆಲಸಕ್ಕೆ ಬರಲಾರ್ದು ಕುಡುಪಲ್ಲಿ ನಾಗರಾಜನ ಸುದ್ದಿ ಮಾಡ್ತೀರಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಅಭಿಮಾನಿಗಳಿಗೆ ನೀವು ಏನು ಹೇಳಬೇಕಂತ ಮಾಡ್ರಿ ಅಂದರು ಇಲ್ಲ ಸರ್ ನನಗೆ ವಿಷಯ ಗೊತ್ತಿಲ್ಲ ನಾನು ಬೇರೆ ಕಡೆ ಹೋಗಿದ್ದೆ ಟಿ ವಿ ನೋಡಿಲ್ಲ ಈಗ ಬಂದಿನಿ ಹೇಳಿದೆ ಅದಕ್ಕೆ ಬಸನಗೌಡ ಅಭಿಮಾನಿಗಳಿಗೆ ನೀವು ಸ್ವಲ್ಪ ಅವರು ಆರಾಮದಾರ ಇಲ್ಲ ಅನ್ನೋದು ನೀವು ಹೇಳಬೇಕು ಅಂತಂದಾಗ ಅದಕ್ಕೆ ನಾನು ಹೇಳ್ತೀನಿ ಸ್ಪೋರ್ಟಿಸ್ ಆಸ್ಪತ್ರೆ ಒಳಗೆ ಬಸನಗೌಡ ಪಾಟೀಲ್ ಯತ್ನ ಅವರ ಐ ಸಿ ಒಳಗೆ ಅದಾರ ಆದರೂ ಆರಾಮದಾರ ಎಲ್ಲರೂ ಕೂಡ ಈಗ ಹೋಗಿ ಅವ್ರಿಗೆ ಬೆಟ್ಟಾಗಿ ಬಂದಾರ ಯಾರಿಗೆ ಬಸನಗೌಡ ಪಾಟೀಲ್ ಯತ್ನ ಸಿ ಟಿ ರವಿಯವರಾಗಲಿ ಬೊಮ್ಮಾಯಿಯವರಾಗಲಿ ಮತ್ತು ಸಿದ್ದರಾಮಯ್ಯವರಾಗಲಿ ಎಲ್ಲರೂ ಹೋಗಿ ಬೆಟ್ಟಾಗಿ ಬಂದಾರ ದಯವಿಟ್ಟು ಸೌಂಡ್ ಬರಲಾತದಲ್ಲ ಸ್ವಲ್ಪ ನನಗೆ ಮೆಸೇಜ್ ಕೊಡ್ರಿ ಅದಕ್ಕೆ ದಯವಿಟ್ಟು ಸ್ಪೋರ್ಟಿಸ್ ಆಸ್ಪತ್ರೆಗೆ ತಾವೆಲ್ಲ ಹೋಗಿ ಅವರು ಬಸನಗೌಡ ಪಾಟೀಲ್ ಯತ್ನ ಅವರು ಅಲ್ಲಿದ್ದಾರೆ ಅವ್ರು ಆದಷ್ಟು ಬೇಗ ಹುಷಾರಾಗಿ ಬರಲತ್ತೇಳಿ ಬಹಳಷ್ಟು ಜನ ಹಿಂದೂ ಒಂದು ಕಾರ್ಯಕರ್ತರು ಅವರಿಗೆ ಒಂದು ದೇವರಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಅವರಿಗೆ ದೇವರಿಗೆ ಒಂದು ಮೊರೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ರಿಗೂ ಏನು ಭಯ ಪಡುವಂಥದ್ದು ಏನಿಲ್ಲ ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳವರು ಹುಷಾರಾಗಿ ಬರಲಿ ಮತ್ತೆ ವಿಧಾನಸೌಧದಲ್ಲಿ ಗರ್ಜಿಸಲಿ ಅಂತೇಳಿ ಜನರೆಲ್ಲ ಅಭಿಪ್ರಾಯ ಐತಿ ಅದಕ್ಕೆ ಸರ್ ನಿಮ್ದೆಲ್ಲ ಭಾಳ ಜನ ನೋಡ್ತಿರ್ತಾರೆ ನೀವು ಮುಖಾಂತರ ಒಂದು ಅವ್ರಿಗೆ ಜನರಿಗೆ ಅವ್ರ ಅಭಿಮಾನಿಗಳಿಗೆ ಸಂದೇಶ ಕೊಡ್ರಿ ಅಂತಂದರು ಅದಕ್ಕೆ ನಾನು ಕೂಡ ಇವತ್ತು ಅಲ್ಲೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಕೊಂಡು ನಾನು ಇವತ್ತು ಲೈವ್ ಯಾಕೆ ಬಂದಿನಪ್ಪ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತೇಳಿ ನನ್ನ ಒಂದು ನನ್ನದು ಒಂದು ದೇವರ ಹತ್ರ ಪ್ರಾರ್ಥನೆ ಕೂಡ ಇದೆ ಅದಕ್ಕೋಸ್ಕರ ತಮ್ಮೆಲ್ಲರ ಅಭಿಮಾನಿಗಳ ಪ್ರಾರ್ಥನೆ ಕೂಡ ಇದೆ ಅದಕ್ಕೋಸ್ಕರ ಯಾರೂ ಭಯ ಪಡುವ ಅವಶ್ಯಕತೆ ಇಲ್ಲ ಇವತ್ತು ವಿಧಾನಸೌಧದಲ್ಲಿ ಬಹಳಷ್ಟು ಗುದ್ದಾಟ ಒಂದು ಕದನ ಎದುರಾದ್ರಿಂದ ಎಲ್ಲರೂ ಒಂದು 10 ಮಂದಿ ಶಾಸಕರು ಒಂದು ಸ್ಪೀಕರ್ ಅವರಿಗೆ ಒಂದು ಕಾಗದವನ್ನು ಹರಿದು ಅವ್ರ ಮುಖಕ್ಕೆ ಎಸೆದ್ರು ಅದಕ್ಕೆ ಎಲ್ಲ ಮಾರ್ಷಲ್ಗಳು ಕೂಡಿ ಎಲ್ಲ ಶಾಸಕರನ್ನ ಹೊರಗೆ ಹಾಕಬೇಕು ಬಿಜೆಪಿ ಶಾಸಕರನ್ನ ಅನಾರ ಮಾಡಿದ್ರು 10 ಜನ ಶಾಸಕರನ್ನ ಅವ್ರನ್ನೆಲ್ಲ ಹೊರಗೆ ಹಾಕಬೇಕಂತೇಳಿ ಮಾರ್ಷಲ್ಗಳೇ ಅವರ ಎಮ್ ಎಲ್ ಎಗಳನ್ನ ಒತ್ಕೊಂಡು ಹೊರಗಡೆ ಹೋದ್ರು ಆಗ ಬಸನಗೌಡರು ಕೂಡ ತಳ್ಳಾಟ ಇದನ್ನು ಮಾಡಿದ್ರಾಗ ನೂಕಾಟ ಮಾಡಿದ್ರಾಗ ಅವ್ರು ಸ್ವಲ್ಪ ಬಿ ಪಿ ಹೈ ಆಗಿ ಅವ್ರ ಚಕ್ರ ಬಂದು ಬಿದ್ದಾರಷ್ಟೇ ಯಾಕಂದ್ರೆ ಮನುಷ್ಯನಿಗೆ ಬಿ ಪಿ ಶುಗರು ಎಲ್ಲ ಬೇಕೆ ಬಟ್ ಅದು ಅತಿಯಾದರೆ ಸ್ವಲ್ಪ ಒಂದು ದೇಹಕ್ಕೆ ಸಮಸ್ಯೆ ಮಾಡುತ್ತದೆ ಅಂತೇಳಿ ಇವತ್ತು ಬಸನಗೌಡಕ್ಕೆ ಪಾಟೀಲ್ ಯತ್ನ ಅವ್ರು ಬಿದ್ದಾಗ ಆದಷ್ಟು ಬೇಗ ಆಂಬ್ಯುಲೆನ್ಸ್ ಬಂದು ಈಗ ಒಂದು ಮಾರ್ಷಲ್ ಅಂತೇಳಿ ಆಸ್ಪತ್ರೆ ಏನಿದೆಯಲ್ಲ ಅಲ್ಲಿ ಹೋಗಿ ಅಲ್ಲಿ ಅಡ್ಮಿಟ್ ಮಾಡ್ಯಾರ ಅಲ್ಲಿ ಕೂಡ ಅವರು ಬಸನಗೌಡ ಪಾಟೀಲ್ ಯತ್ನ ಅವರು ಐ ಸಿ ಒಳಗಿದ್ದರು ಈಗೆಲ್ಲ ಅವರೆಲ್ಲ ಕುಟುಂಬದವರು ಅವರ ಬಸನಗೌಡ ಪಾಟೀಲ್ ಯತ್ನಾಳವರ ಧರ್ಮಪತ್ನಿ ಮತ್ತು ಅವ್ರ ಮಗ ಕೂಡ ಅಲ್ಲೇ ಇದ್ದಾರೆ ಮತ್ತು ಕೆಲವೊಂದು ಬಿ ಜೆ ಪಿ ಒಂದು ಕಾರ್ಪೊರೇಟರ್ಗಳು ಕೂಡ ಬಿಜಾಪುರದವರು ಅಲ್ಲೇ ಅದಾರ ಅದಕ್ಕೆ ಎಲ್ಲರಿಗೂ ಬಂದು ಕೂಡ ಅಲ್ಲಿ ಮಾತಾಡ್ಕೊಂಡು ಹೊಂಟಾರ ಅದಕ್ಕೆ ಎಲ್ರಿಗೂ ಕೂಡ ಏನು ಭಯ ಪಡುವ ಅವಶ್ಯಕತೆ ಇಲ್ಲ ಎಲ್ಲ ಹಿಂದೂ ಧರ್ಮದ ಕಾರ್ಯಕರ್ತರಿಗೆ ಎಲ್ಲ ಹಿಂದೂ ಧರ್ಮದ ಬಸನಗೌಡ ಪಾಟೀಲ್ ಯತ್ನಾಳರ ಅಭಿಮಾನಿಗಳಿಗೆ ಏನು ಹೇಳತ್ತೇನಪ್ಪ ಅಂತಂದ್ರೆ ಇವತ್ತು ಅವರು ಬಸನಗೌಡ ಪಾಟೀಲ್ ಯತ್ನ ಅವರು ಹುಷಾರಾಗಿದ್ದಾರೆ ಅವರು ಅದೇ ಯಾವ ರೀತಿಯೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಅವ್ರಿಗೆಲ್ಲರೂ ಹುಷಾರಾಗಿದ್ದಾರೆ ಅಂತೇಳಿ ನಿಮಗೆ ಲೈವ್ ಹೇಳೋಕೆ ನಾನು ಇವತ್ತು ಬಂದಿನಿ ಅದಕ್ಕೆ ಯಾರೂ ಭಯ ಪಡುವ ಅವಶ್ಯಕತೆ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಹುಷಾರಾಗಿ ಬಂದು ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಅವ್ರ ಮೇಲೆ ಇರೋದರಿಂದ ಅವ್ರಿಗೆ ಯಾವುದೂ ತೊಂದರೆನೂ ಆಗಿಲ್ಲ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಒಂದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ನಾವೊಂದು ಇದ್ರ ಮುಂದಕ್ಕೆ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನಾಳೆ ಇಲ್ಲಾಡಿದ 21ನೇ ತಾರೀಕಿಗೆ ಅವ್ರು ಮತ್ತೆ ಬಿಜಾಪುರಕ್ಕೆ ಬರ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು